ನಮಸ್ತೆ ವೆಲ್ಕಮ್ ಟು ನ್ಯೂಸ್ ಸೆನ್ಸ್ ನಾನು ಜಾನ್ವಿ ವೀಕ್ಷಕರೇ ನಿರೀಕ್ಷೆ ಹಾಗೆ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ಗೆ ಇಂಟರ್ ಬೇಲ್ ಸಿಕ್ಕಿದೆ ಇಂಟರಿಮ್ ಬೇಲ್ ಅನ್ನೋದಕ್ಕಿಂತ ಇಂಟರಿಮ್ ರಿಲೀಸ್ ಅಂತ ಹೇಳಬಹುದು ಘನ ಸರ್ವೋಚ್ಚ ನ್ಯಾಯಾಲಯ ಕೇಜ್ರಿವಾಲ್ ಅವರ ಗೋಗರತವನ್ನು ಕೇಳೋಕ್ಕಾಗದೆ ಓಕೆ ಇವತ್ತು ಬಿಡುಗಡೆ ಮಾಡ್ತಾಯಿದ್ದೀನಿ ಜೂನ್ ಎರಡಕ್ಕೆ ವಾಪಸ್ ಬಂದು ಮತ್ತೆ ಜೈಲ್ ಸೇರ್ಕೋಬೇಕು ಅಂತ ಆದೇಶ ನೀಡಿದೆ ಇದನ್ನು ಪೆರೋಲ್ ಮೇಲೆ ಬಿಟ್ಟಿರೋದಂದ್ರೂ ತಪ್ಪಾಗಲ್ಲ ಅಥವಾ ಷರತ್ತುಬದ್ಧ ಮಧ್ಯಂತರ ಜಾಮೀನು ಶರತ್ತುಬದ್ಧ ಮಧ್ಯಂತರ ಬಿಡುಗಡೆ ಅಂತ ಹೇಳೋದು ಸೂಕ್ತ ಅನಿಸತ್ತೆ ದಯವಿಟ್ಟು ಸರಿಯಾಗಿ ಕೇಳಿಸ್ಕೊಳ್ಳಿ ಅರವಿಂದ್ ಕೇಜ್ರಿವಾಲ್ ಅವರು ನಿರ್ದೋಷಿ ಅಂತ ಇನ್ನೂ ಪ್ರೂವ್ ಆಗಿಲ್ಲ ಮಧ್ಯ ಹಗರಣದಲ್ಲಿ ಕೇಜ್ರಿವಾಲ್ ಅಮಾಯಕ ಅನ್ನೋದು ಸಾಬೀತಾಗಿಲ್ಲ ಇಡೀ ದುರುದ್ದೇಶಪೂರ್ವಕವಾಗಿ ಕೇಜ್ರಿವಾಲ್ ಅವರನ್ನು ಬಂಧಿಸಿದೆ ಅಂತ ಕೋರ್ಟ್ ಹೇಳಿಲ್ಲ ಇದು ರಾಜಕೀಯ ಪ್ರೇರಿತ ಬಂಧನ ಸೊ ಕೇಜ್ರಿವಾಲ್ ಅವರನ್ನ ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಸುಪ್ರೀಂ ಕೋರ್ಟ್ ಹೇಳಿಲ್ಲ ಕೇವಲ ಇಪ್ಪತ್ತೆರಡು ದಿನಗಳ ಮಟ್ಟಿಗೆ ಒಂದು ಚಿಕ್ಕ ರಿಲೀಫ್ ಕೊಟ್ಟು ಕಳಿಸಿದೆ ಅಷ್ಟೇ ಆದರೆ ಆಮ್ ಆದ್ಮಿ ಪಾರ್ಟಿಯ ವಿಜಯೋತ್ಸವ ನೋಡಿದ್ರೆ ನಿಜಕ್ಕೂ ನಿಜವಾದ ಆಮ್ ಆದ್ಮಿಗಳಿಗೆ ಶಾಕ್ ಆಗುತ್ತೆ ಒಬ್ಬ ಭ್ರಷ್ಟಾಚಾರಿಯ ತಾತ್ಕಾಲಿಕ ಬಿಡುಗಡೆನ ಈ ಲೆವೆಲಿಗೆ ಸಂಭ್ರಮಿಸ್ತಾ ಇದ್ದಾರಲ್ಲ ಅಂತ ಅದಕ್ಕಿಂತ ತಮಾಷೆ ಅಂದರೆ ಇದು ಕೇಜ್ರಿವಾಲ್ನ ಪ್ರಾಮಾಣಿಕತೆಗೆ ಸಿಕ್ಕ ಜಯ ಮೋದಿಜಿಯ ಸರ್ವಾಧಿಕಾರದ ಅಂತ್ಯ ಮೋದಿಯ ಕೊನೆ ದಿನಗಳ ಆರಂಭ ಹೀಗೆಲ್ಲ ಡೈಲಾಗ್ಗಳು ಬರ್ತಾಯಿವೆ ಈಗ ಕೇಜ್ರಿವಾಲ್ ಹೊರಗೆ ಬಂದಿದ್ದಾರೆ ನೋಡ್ತಾ ಇರಿ ಏನೇನು ಮಾಡ್ತಾರೆ ಅಂತ ಮೋದಿ ಮತ್ತು ಬಿ ಜೆ ಪಿನ ಮುಗಿಸ್ತೆ ಬಿಡೋದಿಲ್ಲ ಈ ಸಲ ಚುನಾವಣೆಯಲ್ಲಿ ಇಂಡಿಯಾ ಅಲೈನ್ಸನ್ನು ಗೆಲ್ಲಿಸದೆ ಕೇಜ್ರಿವಾಲ್ ನಿದ್ದೆ ಮಾಡೋದಿಲ್ಲ ಇಂಥ ರೊಚ್ಚಿನ ಡೈಲಾಗ್ಗಳೆಲ್ಲ ಇವೆ ಹಲೋ ನಿರಪರಾಧಿ ಅಂತ ಪ್ರೂವ್ ಆಗದೆ ಇಪ್ಪತ್ತು ದಿನ ಪಂಜರದಿಂದ ಹೊರಗಡ್ಡಾಡೋದಕ್ಕೆ ಬಿಟ್ಟಿರೋದಕ್ಕೆ ಇಷ್ಟೆಲ್ಲ ಅಪ್ ಬೇಕಾ ಹೀಗೆ ಕೇಳಬೇಕು ಅನ್ಸೋದಿಲ್ವಾ ನಿರ್ದೋಷಿ ಅಂತ ಪ್ರೂವ್ ಮಾಡಿಕೊಂಡು ಕ್ಲೀನ್ ಚಿಟ್ ತಗೊಂಡು ಪ್ರಾಮಾಣಿಕ ರಾಜಕಾರಣಿ ಅನ್ನೋದನ್ನು ಸಾಬೀತುಪಡಿಸಿ ಬಿಡುಗಡೆ ಬರಲಿ ಆಗ ಈ ಪೌರುಷದ ಮಾತುಗಳಿಗೆ ಬೆಲೆ ಏನಂತೀರಿ ಓಕೆ ಈ ಟೆಂಪರರಿ ಬಿಡುಗಡೆ ಐ ಮೀನ್ ಇಂಟಿರೆಮ್ ರಿಲೀಸ್ನ ಸುತ್ತ ನಡೆದ ಡ್ರಾಮಾ ಬಗ್ಗೆ ಚಿಕ್ಕದಾಗಿ ಹೇಳಿಬಿಡ್ತೀನಿ ವೀಕ್ಷಕರೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಅರವಿಂದ್ ಕೇಜ್ರಿವಾಲ್ ಕಳೆದ ಮಾರ್ಚ್ ಇಪ್ಪತ್ತೊಂದನೇ ತಾರೀಕು ಬಹು ಕೋಟಿ ರೂಪಾಯಿಯ ಮದ್ಯ ಹಗರಣದಲ್ಲಿ ಭ್ರಷ್ಟಾಚಾರ ಆರೋಪದ ಮೇಲೆ ಬಂಧನಕ್ಕೊಳಗಾಗಿದ್ರು ಕಳೆದ ಆರು ತಿಂಗಳಿಂದ ಎಲ್ಲ ದಾಖಲೆ ಸಂಗ್ರಹ ಮಾಡಿಕೊಂಡು ಸಿ ಬಿ ಐ ಮತ್ತು ಇ ಡಿ ಸಮನ್ಸ್ ಮೇಲೆ ಸಮನ್ಸ್ ಕಳಿಸಿದ್ರು ಕೇಜ್ರಿವಾಲ್ ಮಾತ್ರ ದರ್ಪದಿಂದ ನಿರ್ಲಕ್ಷ್ಯ ತೋರಿಸ್ಕೊಂಡು ಓಡಾಡ್ತಾ ಇದ್ರು ಅಂತಿಮವಾಗಿ ಮಾರ್ಚ್ ಇಪ್ಪತ್ತೊಂಬತ್ತರಂದು ಕೇಜ್ರಿವಾಲ್ ಅವರನ್ನು ಎತಾಕೊಂಡು ಹೋಯಿತು ಇಡಿ ಆ ನಂತರ ಏಪ್ರಿಲ್ ಒಂಬತ್ತರಂದು ದೆಹಲಿಯ ಹೈಕೋರ್ಟ್ ಇಡಿ ಬಂಧನವನ್ನು ಎತ್ತಿಡಿದ ಮೇಲೆ ಕೆಜ್ರಿ ತಿಹಾರ್ ಜೈಲಿನ ಪಾಲಾದರು ಕೇಜ್ರಿವಾಲ್ನ ಬ್ರಹ್ಮಾಂಡ ಭ್ರಷ್ಟಾಚಾರಗಳು ಸಾಮಾನ್ಯ ಮನುಷ್ಯನಿಗೂ ಗೊತ್ತಾಗುವಷ್ಟು ನೀಟಾಗಿ ಮಾಧ್ಯಮಗಳು ಪ್ರಸಾರ ಮಾಡಿದ್ವು ಇಡಿ ಮತ್ತು ಸಿಬಿಐ ತನ್ನ ಬಳಿ ಇರೋ ದಾಖಲೆಗಳನ್ನು ಕೋರ್ಟ್ ಮುಂದೆ ಮೇಲೆ ನ್ಯಾಯಾಲಯವೇ ಇನ್ನೂ ಯಾಕೆ ಹೊರಗೆ ಇರೋದಕ್ಕೆ ಬಿಟ್ಟಿದ್ದೀರಿ ಮೊದಲು ಅರೆಸ್ಟ್ ಮಾಡ್ರಿ ಅಂತ ಹೇಳ್ತು ಇಂಥ ಒಬ್ಬ ಕರಪ್ಟು ಮುಖ್ಯಮಂತ್ರಿ ಪ್ರಾಮಾಣಿಕತೆಯ ಸೋಗ್ ಹಾಕಿರೋ ಪರಮ ಭ್ರಷ್ಟ ರಾಜಕಾರಣಿ ಇಷ್ಟೆಲ್ಲ ಆದಮೇಲೂ ಕೂಡ ಮುಖ್ಯಮಂತ್ರಿ ಸೀಟನ್ನು ತ್ಯಜಿಸೋದಿಲ್ಲ ಅಲ್ಲಿಂದಾನೇ ಅಧಿಕಾರ ನಡೆಸ್ತೀನಿ ಅಂತ ಪಟ್ ಹಿಡಿದು ಕೂರ್ತಾರೆ ದೆಹಲಿ ಜನರ ಬಗ್ಗೆ ಯೋಚನೆ ಮಾಡಿದ್ರೆ ನಿಜವಾಗ್ಲೂ ಪಾಪ ಅನಿಸುತ್ತೆ ಎಂಥ ಅಯೋಗ್ಯ ವ್ಯಕ್ತಿನ ನಂಬ್ಬಿಟ್ರು ಅಂತ ಜೈಲಿಗೆ ಹೋದ ಮೇಲೂ ಈತ ತನ್ನ ನಾಟಕನ ನಿಲ್ಲಿಸೋದಿಲ್ಲ ಬೇಲ್ಗೋಸ್ಕರ ಒಂದಾದ ಮೇಲೆ ಒಂದು ನಾಟಕ ಮಾಡ್ತಾರೆ ಹೊರಗಡೆ ತನ್ನ ಪತ್ನಿ ಮೂಲಕ ನೆರೆಟಿವ್ಗಳನ್ನು ಸೃಷ್ಟಿಸೋದಕ್ಕೆ ಸಿಂಪತಿ ಒಗ್ಸೋದಕ್ಕೆ ಟ್ರೈ ಮಾಡ್ತಾರೆ ಜೈಲಿಂದ ಹೊರಗೆ ಹೋಗೋದಕ್ಕೆ ಅಂತ ಆರೋಗ್ಯ ಹದಗಿಡಿಸ್ಕೊಳ್ಳೋ ಉಪಾಯ ಮಾಡ್ತಾರೆ ಫಲಿಸೋದಿಲ್ಲ ಚುನಾವಣೆ ಟೈಮಲ್ಲಿ ನನ್ನಂಥವನನ್ನು ಹೀಗೆ ಒಳಗಿಟ್ಕೊಳ್ಳೋದು ಪ್ರಜಾಪ್ರಭುತ್ವಕ್ಕೆ ಮಾಡೋ ಅವಮಾನ ಅಂತ ಹೇಳ್ತಾರೆ ಅದಕ್ಕೆ ಸುಪ್ರೀಂ ಕೋರ್ಟ್ ನೋ ನೋ ಇಂಥ ಟೈಮಲ್ಲಿ ನೀವು ಹೊರಗೆ ಹೋದ್ರೇ ಪ್ರಜಾಪ್ರಭುತ್ವಕ್ಕೆ ಅಪಾಯ ಅಂತ ಬೇಲ್ ರಿಜೆಕ್ಟ್ ಮಾಡುತ್ತೆ ಫೈನಲಿ ಮೊನ್ನೆ ಮಂಗಳವಾರ ಅಂದರೆ ಮೇ ಏಳನೇ ತಾರೀಕು ಕೊನೆಯ ಹಂತದ ಚುನಾವಣೆ ನಡೀತಾ ಇದೆ ಒಬ್ಬ ಸಕ್ರಿಯ ರಾಜಕಾರಣಿ ನಾನು ಒಂದು ಪಕ್ಷದ ಮುಖಂಡ ನಾನು ಚುನಾವಣೆಯಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ನೀಡಬೇಕು ಅಂತ ವಕೀಲರ ಮೂಲಕ ವಾದಕ್ಕಿಳಿತಾರೆ ಕೇಜ್ರಿವಾಲ್ ಆಗ ಕೋರ್ಟ್ ಹೇಳುತ್ತೆ ನಾನು ಮಧ್ಯಂತರ ಜಾಮೀನು ಕೊಡಬಹುದು ಆದರೆ ನೀವು ಬೇಲ್ ತಗೊಂಡು ಡೆಲ್ಲಿಗೆ ಹೋಗಿ ಅಲ್ಲಿ ಸಿ ಎಂ ಸೀಟಲ್ಲಿ ಕೂತು ಆಡಳಿತ ನಡೆಸೋ ಹಾಗಿಲ್ಲ ಹಾಗೇನಾದರೂ ಮಾಡಿದ್ರೆ ಅದು ಇಡೀ ಕೇಸಿನ ಮೇಲೆ ಪರಿಣಾಮ ಬೀರುತ್ತೆ ಕೇಸನ್ನು ಹಳ್ಳ ಹಿಡಿಸತ್ತೆ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಆಗುತ್ತೆ ಸರ್ಕಾರದ ಕೆಲಸಗಳಲ್ಲಿ ನೀವು ಭಾಗಿಯಾಗೋ ಹಾಗಿಲ್ಲ ಚುನಾವಣಾ ಪ್ರಚಾರದಲ್ಲಿ ಪಾಲ್ಗೊಳ್ಳೋದಕ್ಕೆ ಮಾತ್ರ ನಿಮಗೆ ಪರ್ಮಿಷನ್ ಕೊಡಬಹುದು ಅಷ್ಟೇ ಇದಕ್ಕೊಪ್ಪೋದಾದರೆ ನಾವು ಈ ವಿಚಾರದಲ್ಲಿ ಒಂದು ತೀರ್ಪನ್ನು ಕಾಯ್ದಿರಿಸ್ತೀವಿ ಹೀಗಂತ ಕೆಜ್ಗೆ ವಕೀಲ ಅಭಿಷೇಕ್ ಸಿಂಘ್ವಿ ಮೂಲಕ ಮೆಸೇಜ್ ಪಾಸ್ ಮಾಡುತ್ತೆ ಬೇಲ್ ಸಿಕ್ಕರೆ ಸಾಕು ಅಂತ ಕಾಯ್ತಾ ಇದ್ದ ಸಿಂಗ್ವಿ ಮತ್ತು ಕೆ ಜಿ ಇದಕ್ಕೆ ಒಪ್ಕೊಂಡಿದ್ದಾರೆ ಸೊ ಫೈನಲಿ ಅರವಿಂದ್ ಕೇಜ್ರಿವಾಲ್ ಜೈಲಿಂದ ಹೊರಗೆ ಬಂದಿದ್ದಾರೆ ಕೊಟ್ಟು ಮಾತಿಗೆ ತಪ್ಪಲಾರದೆ ಜೂನ್ ಎರಡಕ್ಕೆ ಮತ್ತೆ ಜೈಲೊಳಗೆ ಹೋಗಿ ಸೇರಿಕೊಳ್ಬೇಕು ಅಷ್ಟರಲ್ಲಿ ಇಡಿ ಚಾರ್ಜ್ ಶೀಟ್ ಕೋರ್ಟ್ ಮುಂದೆ ಬಂದಿರುತ್ತೆ ಆಗ ಶುರು ಆಗುತ್ತೆ ಅಸ್ಲಿ ಆಟ ಕೆ ಜಿಯ ಪ್ರಾಮಾಣಿಕತೆ ಓರೆಗೆ ಹಚ್ಚೋ ಸಮಯ ಸೊ ಕೆ ಜಿ ಫ್ಯಾನ್ಸ್ ಮತ್ತು ಆ ಪಕ್ಷದ ಕಾರ್ಯಕರ್ತರು ಇದನ್ನು ಕೆ ಜಿಯ ವಿಜಯ ಮೋದಿಯ ಸೋಲು ಅಂತ ಕುಣಿಯೋದನ್ನು ನಿಲ್ಲಿಸಿದರೆ ಅವರ ಮಾನ ಮರ್ಯಾದೆಗಳು ಕ್ಷೇಮವಾಗಿ ಉಳಿಯತ್ವೆ ವೀಕ್ಷಕರೇ ಇಷ್ಟೊತ್ತು ನಾನು ಹೇಳಿರೋದು ಕೆ ಜಿಯ ತಾತ್ಕಾಲಿಕ ಬಿಡುಗಡೆಯ ಸುತ್ತ ನಡೆದ ಅಪ್ಡೇಟ್ ಈಗ ಮಾತಾಡೋದಕ್ಕೆ ಹೊರಟಿರೋದು ಘನ ಸರ್ವೋಚ್ಚ ನ್ಯಾಯಾಲಯ ಯಾಕೆ ಇಂಥ ಒಂದು ತೀರ್ಪನ್ನು ಕೊಟ್ಟುಬಿಡ್ತು ಅನ್ನೋ ಬಗ್ಗೆ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಟು ಹಾನರಬಲ್ ಕೋರ್ಟ್ ಆಫ್ ಲಾ ನ್ಯಾಯಾಲಯದ ಈ ತೀರ್ಪು ಪ್ರಜೆಗಳಿಗೆ ಮತ್ತು ಅಪರಾಧಿಗಳಿಗೆ ಒಂದು ತಪ್ಪು ಮಾರ್ಗವನ್ನು ತೋರಿಸಿದ ಹಾಗೆ ಆಗ್ಲಿಲ್ವಾ ಅಂತ ಅನ್ನಿಸ್ತಾ ಇದೆ ಅಫ್ಕೋಸ್ ಈಗ ಇಂಟರಿಮ್ ಬೇಲ್ ಕೊಟ್ಟಿದೆ ಇಡೀ ಚಾರ್ಜ್ ಶೀಟ್ ಸಲ್ಲಿಸಿದ ಮೇಲೆ ಜೂನ್ ಎರಡಕ್ಕೆ ಮತ್ತೆ ಜೈಲ್ ಸೇರಿದ ಮೇಲೆ ಇನ್ನೊಮ್ಮೆ ಈ ಇಂಟರಿಮ್ ಬೇಲ್ ಎಲ್ಲ ಸಿಗೋದಿಲ್ಲ ಆಗ ರೆಗ್ಯುಲರ್ ಬೇಲ್ಗೋಸ್ಕರ ಕೆ ಜಿ ಸಾಹಸ ಪಡಬೇಕಾಗತ್ತೆ ಅದು ಕೂಡ ಅಷ್ಟು ಸುಲಭವಾಗಿ ಸಿಗಲ್ಲ ಆದರೆ ಯಾವ ಕಾರಣ ಕೊಟ್ಟು ಇಂಟರಿಮ್ ಬೇಲ್ ಕೇಳಿದ್ರು ಕೋರ್ಟ್ ಈ ಹಿಯರಿಂಗ್ಗೆ ಹೇಗೆ ಒಪ್ಕೊಡ್ತು ಕೆ ಜಿ ಬೇಲ್ಗಾಗಿ ನೀಡಿದ ಕಾರಣವನ್ನು ಕೋರ್ಟ್ ಹೇಗೆ ಒಪ್ಕೊಳ್ತು ಅಂತ ಸಾಮಾನ್ಯ ಜನರಿಗೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ಪ್ರಶ್ನೆ ಮೂಡುತ್ತೆ ಬಹುಶಃ ಭಾರತದ ಇತಿಹಾಸದಲ್ಲೇ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ಒಬ್ಬ ಖೈದಿಗೆ ವಿಚಾರಣಾಧೀನ ಖೈದಿಗೆ ಚುನಾವಣಾ ಪ್ರಚಾರ ಮಾಡೋ ಸಲುವಾಗಿ ಇಂಟರ್ಮ್ ಬೇಲ್ ಕೊಟ್ಟಿರೋದು ರಾಜಕಾರಣಿ ಒಬ್ಬ ರಾಜಕಾರಣ ನನ್ನ ಉದ್ಯೋಗ ಪ್ರೊಫೆಷನ್ ಸೊ ಚುನಾವಣಾ ಪ್ರಚಾರ ಮಾಡೋದು ನನ್ನ ಪ್ರೊಫೆಷನ್ನ ಒಂದು ಭಾಗ ನನ್ನ ಜವಾಬ್ದಾರಿ ಈ ಕಾರಣ ನೀಡಿ ಬೇಲ್ ತಗೊಳ್ಳೋದು ಸಾಧ್ಯ ಅನ್ನೋದೇ ಆದರೆ ಜೈಲಲ್ಲಿರೋ ಪ್ರತಿ ಆರೋಪಿಗಳು ಮತ್ತು ಅಪರಾಧಿಗಳು ಹೀಗೇ ಕಾರಣ ನೀಡಿ ಬೇಲ್ ತಗೋಬಹುದಲ್ವಾ ಅಟ್ಲೀಸ್ಟ್ ಇಂಟರಿಮ್ ಬೇಲ್ ನಾನು ಪಂಚರ್ ಹಾಕೋ ಕೆಲಸ ಮಾಡ್ತಾ ಇದ್ದೀನಿ ಹದಿನೈದು ದಿನ ಜೈಲಿಂದ ಬಿಟ್ಟುಬಿಡಿ ಒಂದಿಷ್ಟು ಪಂಚರ್ ಹಾಕಿ ಬರ್ತೀನಿ ಅಂತ ಕೇಳಬಹುದಾ ನಾನು ರೈತ ಮಳೆಗಾಲದ ಟೈಮ್ ಕೃಷಿ ಕೆಲಸ ಮುಗಿಸಿ ಬಂದುಬಿಡ್ತೀನಿ ಜೈಲಿಂದ ಇಂಟರಿಮ್ ಬೇಲ್ ಕೊಟ್ಟು ಕಳಿಸಿ ಅಂತ ಕೇಳಬಹುದಾ ನ್ಯಾಯಾಲಯ ಬಿಟ್ಟುಬಿಡತ್ತಾ ಇಲ್ಲ ಅವರು ಯಾರಿಗೂ ಈ ರಿಲೀಫ್ ಕೊಡೋದು ಸಾಧ್ಯ ಇಲ್ಲ ಅನ್ನೋದೇ ಆದರೆ ಕೇಜ್ರಿಗೆ ಹೀಗೆ ತಾತ್ಕಾಲಿಕ ಬಿಡುಗಡೆ ಮಾಡೋದಕ್ಕೆ ಹೇಗೆ ಸಾಧ್ಯ ಕೇಜ್ರಿವಾಲ್ ಬಂಧನ ಆಗಿರೋದು ಯಾವುದೋ ಸಿಲಿ ಕೇಸಲ್ಲ ಅಲ್ಲ ಬಹುಕೋಟಿ ಭ್ರಷ್ಟಾಚಾರದ ಹಗರಣದ ಆರೋಪ ಮತ್ತು ಮನಿ ಲಾಂಡರಿಂಗ್ ಆರೋಪದ ಮೇಲೆ ಬಂಧನ ಆಗಿರೋದು ಇಂಥ ಕೇಸಲ್ಲಿ ಹೊರಗೆ ಹೋಗೋದಕ್ಕೆ ಬಿಡೋದು ಎಷ್ಟು ಸಮಂಜಸ ಸುಪ್ರೀಂ ಕೋರ್ಟ್ ಅಷ್ಟು ಮೃದು ಧೋರಣೆ ತಾಳಿದ್ದಾದ್ರು ಯಾಕೆ ಕೇಜ್ರಿವಾಲ್ ಹೊರಗೆ ಬಂದಾಗ ಸಿ ಎಂ ಕುರ್ಚಿ ಬಳಸೋದಿಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ಸಿಕ್ಕಿರೋ ಇಪ್ಪತ್ತು ದಿನದಲ್ಲಿ ಅಧಿಕಾರ ದುರುಪಯೋಗ ಮಾಡಿಕೊಳ್ಳೋದಿಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ತನ್ನ ವಿರುದ್ಧ ಇರೋ ಸಾಕ್ಷಿಗಳನ್ನು ನಾಶ ಮಾಡಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ಜೈಲಿಂದ ಹೊರಗೆ ಬಂದ ಆರೋಪಿಯೊಬ್ಬ ಚುನಾವಣಾ ಪ್ರಚಾರದಲ್ಲಿ ತನ್ನ ಇಮೇಜ್ ಹೆಚ್ಚಿಸಿಕೊಳ್ಳೋದಕ್ಕೆ ಟ್ರೈ ಮಾಡೋದು ಮತ್ತು ತಾನು ನಿರ್ದೋಷಿ ತನ್ನ ಮೇಲೆ ಸೇಡಿನ ಕೃತ್ಯ ನಡೀತಾ ಇದೆ ಅಂತ ಸಿಂಪತಿಗೆಟ್ಟಿಸ್ಕೊಳ್ಳೋದು ಒಂದು ಅರ್ಥದಲ್ಲಿ ನ್ಯಾಯಾಲಯದ ಮೇಲೆ ಒತ್ತಡ ತಂದ ಹಾಗಲ್ವಾ ಈ ಯಾವ ಅಪಾಯವನ್ನು ಲೆಕ್ಕಕ್ಕೆ ತಗೊಳ್ಳದೆ ಸುಪ್ರೀಂ ಕೋರ್ಟ್ ಹೇಗೆ ರಿಲೀಫ್ ಕೊಟ್ಬಿಡ್ತು ಇದೇ ಕಾರಣದ ಮೇಲೆ ಹೇಮಂತ್ ಸೊರೇನ್ ಕವಿತಾ ರೆಡ್ಡಿ ಅವರು ರಿಲೀಫ್ ಕೇಳಿದರೆ ನ್ಯಾಯಾಲಯ ರಿಲೀಫ್ ಕೊಡುತ್ತಾ ಇನ್ಫ್ಯಾಕ್ಟ್ ಚುನಾವಣೆ ಕಾರಣ ಕೊಟ್ಟು ಬೇಲ್ ಅಪ್ಲಿಕೇಶನ್ ನೀಡಿದಾಗ ಹಿಯರಿಂಗ್ಗೆ ಒಪ್ಪಿದ್ದೆ ಅತಿ ದೊಡ್ಡ ಆಶ್ಚರ್ಯ ಹಾಗೆ ನೋಡಿದರೆ ಮತದಾನ ಮಾಡೋದು ಪ್ರತಿಯೊಬ್ಬ ಪ್ರಜೆಯ ಮೂಲಭೂತ ಹಕ್ಕು ಹಾಗಂತ ಕೋರ್ಟ್ ಒಂದೇ ಒಂದು ದಿನದ ಮಟ್ಟಿಗೆ ಮತದಾನ ಮಾಡೋದಕ್ಕೆ ಜೈಲಲ್ಲಿರೋ ಖೈದಿಗಳನ್ನು ಹೊರಬಿಡುತ್ತಾ ಜೈಲಿಂದಾನೇ ಚುನಾವಣೆಗೆ ಸ್ಪರ್ಧೆ ಮಾಡೋ ಅಭ್ಯರ್ಥಿ ಕೂಡ ನ್ಯಾಯಾಲಯ ರಿಲೀಫ್ ಕೊಡೋದಿಲ್ಲ ಪ್ರಚಾರ ಮಾಡಿ ಬಾ ಅಂತ ಕಳಿಸೋದಿಲ್ಲ ಕೇಜ್ರಿವಾಲ್ ಮತದಾನ ಮಾಡಿ ಬರ್ತೀನಿ ಅಂತ ಬೇಲ್ ಕೇಳಿರೋದಲ್ಲ ಅಥವಾ ಪಾರ್ಲಿಮೆಂಟ್ ಚುನಾವಣೆಗೆ ಸ್ಪರ್ಧಿಸಿರೋ ಅಭ್ಯರ್ಥಿ ಕೂಡ ಅಲ್ಲ ಮೈತ್ರಿ ಒಕ್ಕೂಟದ ಪರ ಪ್ರಚಾರ ಮಾಡೋದಕ್ಕೋಸ್ಕರ ಬೇಲ್ ಕೊಡ್ಲಾಗತ್ತೆ ಅಂದ್ರೆ ಪ್ರಜಾಪ್ರಭುತ್ವದ ನಿಜವಾದ ಅಚ್ಚರಿ ಇದು ಒಟ್ಟಾರೆಯಾಗಿ ಸುಪ್ರೀಂ ಕೋರ್ಟ್ನ ಈ ತೀರ್ಪು ಮೊನ್ನೆಯ ಹಿಯರಿಂಗ್ ನಂತರ ನಿರೀಕ್ಷಿತವೇ ಆಗಿದ್ರೂ ಕೂಡ ಇದು ಎಲ್ಲರನ್ನು ಅಚ್ಚರಿಯಲ್ಲಿ ಮುಳುಗಿಸಿರೋದಂತೂ ಸತ್ಯ ಎನಿವೇಸ್ ಕೇಜ್ರಿವಾಲ್ ಈ ಪೆರೋಲ್ ಪೀರಿಯಡ್ ಮುಗಿಸಿ ಜೂನ್ ಎರಡಕ್ಕೆ ಒಳಗೆ ಬರ್ತಾರಲ್ಲ ಚುನಾವಣೆಯ ರಿಸಲ್ಟ್ ಏನೇ ಆಗಲಿ ಯಾರೇ ಸರ್ಕಾರ ಫಾರ್ಮ್ ಮಾಡಲಿ ಕೇಜ್ರಿವಾಲ್ ಮತ್ತೆ ಜೈಲ್ ಪಾಲಾಗಲೇಬೇಕು ವಿಚಾರಣೆ ಎದುರಿಸಲೇಬೇಕು ದಾಖಲೆಗಳಿಗೆ ಮರ್ಯಾದೆ ಕೊಟ್ಟು ತಪ್ಪೊಪ್ಕೊಂಡು ಶಿಕ್ಷೆ ಅನುಭವಿಸಲೇಬೇಕು ಬೈ ಚಾನ್ಸ್ ಮಿರಾಕಲ್ ನಡೆದು ಇಂಡಿಯಾ ಅಲಯನ್ಸ್ ಅಧಿಕಾರಕ್ಕೂ ಬಂದರೂ ಕೇಜ್ರಿವಾಲ್ ಕೇಸ್ ಮುಚ್ಚ ಹಾಕೋದಕ್ಕಾಗೋದಿಲ್ಲ ಅನ್ನೋದು ಆಮ್ ಆದ್ಮಿ ಪಾರ್ಟಿಗೆ ನೆನಪಿರಲಿ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನ್ಯೂಸ್ ಸೆನ್ಸ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವಿನ್ನೂ ನಮ್ಮ ಟಿ ವಿ ವಿಕ್ರಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಇದಾಗಿತ್ತು ಇವತ್ತಿನ ನ್ಯೂಸ್ ಸೆನ್ಸ್ ನೋಡ್ತಾ ಇರಿ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದರೆ ನಮ್ಮೆಲ್ಲರ ಕೈಯಲ್ಲಿ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ